ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್. ನಾನು ರಚನಿ. ಈ ವಿಡಿಯೋದಲ್ಲಿ ಕಿಚ್ಚಾ ಸುದೀಪ್ ಅವ್ರದ್ದು 2 ಸುದ್ದಿ ಇದೆ. ಐ ರಿಯಲಿ ಸಾರಿ, ನೀವು ಕಳಿಸಿದಾಗ ನಾನು ಸ್ಟೋರಿ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಾನು ಬೆಂಗಳೂರಲ್ಲಿಲ್ಲ, ಇರೋ ಜಾಗದಲ್ಲಿ ನೆಟ್ವರ್ಕ್ ಇಲ್ಲ. ಬೈ ದ ವೇ, ಮೊದಲನೇ ಸುದ್ದಿ ಏನು ಅಂದರೆ, ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ, ಕಿಚ್ಚಾ ಸುದೀಪ್ ಅವರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕಿಚ್ಚನ್ನ ಕೈತುತ್ತು ತುಂಬ ದಿನದಿಂದ ಸಾಕ್ತಾ ಇದೆ, ನಿಮ್ಮೆಲ್ಲರಿಗೂ ಗೊತ್ತು. ಅದರ ಮತ್ತೊಂದು ಅಂಗವಾಗಿ ಇದೀಗ ಶಕ್ತಿ ದೇವತೆ ಬನಶಂಕರಿ ದೇವಿಯ ನಿತ್ಯ ಪೂಜಿಸುವಂತಹ ಪ್ರಧಾನ ಅರ್ಚಕರು ಮತ್ತು ಅಲ್ಲಿರುವಂತಹ ಸಿಬ್ಬಂದಿ ವರ್ಗಕ್ಕೆ ಒಂದು ಗೌರವವನ್ನು ಸಲ್ಲಿಸಿರುವಂಥದ್ದು. ಹೌದು, ಅವರಿಗೆ ಬೇಕಾದಂತಹ ದಿನಸಿ ಸಾಮಗ್ರಿಗಳನ್ನು, ಕಿಟ್ಗಳನ್ನ ವಿತರಿಸಿರುವುದು, ಅದನ್ನು ನೀವು ನೋಡ್ತಾ ಇದ್ದೀರಾ. ಎಕ್ಸಾಕ್ಟ್ಲಿ, ಸುದೀಪ್ ಅವ್ರ ತಾಯಿಯವರು ಸಿಬ್ಬಂದಿ ವರ್ಗದವರಿಗೆಲ್ಲರೂ ಆಹಾರ ದಿನಸಿ ಪದಾರ್ಥಗಳನ್ನು ಕೊಟ್ಟಿರುತ್ತಾರೆ. ಇವರಿಗಾಗಿ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಬನಶಂಕರಿ ತಾಯಿಯವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಆದಿಗಳನ್ನು ಕರುಣಿಸಲಿ ಅಂತ ಪ್ರಾರ್ಥಿಸುತ್ತೇವೆ. ಓಂ ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ, ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಚಾಮರಾಜನಗರ ಜಿಲ್ಲಾ ಆಲ್ ಇಂಡಿಯಾ ಭಾಷಾ ಕಿಚ್ಚಾ ಸುದೀಪ್ ಫ್ಯಾನ್ಸ್ ಅಸೋಸಿಯೇಷನ್ ವತಿಯಿಂದ ಅಡುಗೆ ಮಾಡಿ ಕರ್ತವ್ಯ ನಿರತ ಪೊಲೀಸ್ ಸಿಬ್ಬಂದಿ, ಕಟ್ಟಡ ಕಾರ್ಮಿಕರು ಹಾಗೂ ಇನ್ನಿತರರು ಸೇರಿದಂತೆ 250ಕ್ಕೂ ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಯಿತು. ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಈ ಸೇವೆ ಇದೇ ರೀತಿ ನಿರಂತರವಾಗಿ ಸಾಗ್ತಾ ಇರಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ. ಇನ್ನೊಂದು ಕಿಚ್ಚ ಸುದೀಪ್ ಅವರ ಟ್ವೀಟ್ ಸಾಕಷ್ಟು ಗಮನ ಸೆಳೀತಾ ಇದೆ. ಹೌದು, ರಕ್ಷಿತ್ ಶೆಟ್ಟಿ ಅವರ ಹೊಸ ಮೂವಿ ಚಾರ್ಲಿ. ಎಕ್ಸಾಕ್ಟ್ಲಿ, ನನ್ನ ಎಲ್ಲ ಸಿನಿಮಾದ ಟೀಸರ್ ಟ್ರೇಲರನ್ನು ಮೊದಲು ಸುದೀಪ್ ಸರ್ಗೆ ನಾನು ತೋರಿಸ್ತೀನಿ ಅಂತ ರಕ್ಷಿತ್ ಶೆಟ್ಟಿ ಅವರು ತಿಳಿಸಿದ್ದಾರೆ. ಸೊ ಅದೇ ರೀತಿ ಕಿಚ್ಚ ಸುದೀಪ್ ಅವ್ರಿಗೆ ತೋರಿಸಿದ್ದಾರೆ. ಕಿಚ್ಚ ಸುದೀಪ್ ಅವರು ನೋಡಿ ಅವ್ರಿಗೆ ಭೇಷ್ ಅಂತ ಹೇಳ್ತಾ ಇದ್ದಾರೆ. ಹೌದು ನೋಡಿ, ಫುಲ್ಲು ಖುಷಿಯಾಗಿದ್ದಾರೆ ಅವರ ಎಫರ್ಟ್ಗೆ. ಕಿಚ್ಚ ಸುದೀಪ್ ಅವರು ಆಟ್ಸ್ ಆಫ್ ಹೇಳ್ತಾ ಇದ್ದಾರೆ, ಅವ್ರನ್ನ ಬೆನ್ ತಟ್ತಾ ಇದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಓಕೆ ಫ್ರೆಂಡ್ಸ್, ಇದಾಯಿತು ಈ ಕ್ಷಣದ ಅಪ್ಡೇಟ್. ಚಿಕ್ಕಡಿತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಮಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತಪ್ಪತ್ತೆ ವಿಡಿಯೋಗೊಂದು ಲೈಕ್ ಇಟ್ಟು ಆದಷ್ಟು ವಿಡಿಯೋನೆಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.